ಮತ್ತೊಮ್ಮೆ ಹೈಟೆಕ್ ದಂಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟೊತ್ತು ನಾವು ಮಹಿಳಾ ಸಂಘಟನೆಯವರೊಂದಿಗೆ, ಒಡನಾಡಿ ಸಂಸ್ಥೆಯವರೊಂದಿಗೆ ವೇಶವಾಟಿಕೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಈಗ ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಾವಾ ಅವರಿದ್ದಾರೆ. ಬಾವಾ ಅವರೇ ನಮಸ್ಕಾರ. ನಮಸ್ತೆ. ಇಷ್ಟೊತ್ತು ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ವೇಶ್ಯವಾಟಿಕೆಯಿಂದ ಆಗುವಂತಹ ಪರಿಣಾಮಗಳು, ಕಾರಣಗಳು, ಆ ಒಂದು ದಾರಿಗೆ ಯಾಕೆ ಇಳಿತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕೇಳಬೇಕಾಗಿರೋದು. ನಾನು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ನೋಡಿದಾಗ, ಇದು ಒಂದು ಅಪರಾಧ, ಇದು ಒಂದು ವೃತ್ತಿನ ಅಥವಾ ಇದೊಂದು ಪಿಡುಗು, ಮಾರಕವಾದಂಥ ಪಿಡುಗು ಅಂತ ಹೇಳ್ತೀರಾ? ಏನು ಹೇಳ್ತೀರಿ ನೀವು? ನಿಜವಾಗಿ ಇದು ಒಂದು ಬಡತನದಿಂದ ಬರುವಂಥದ್ದು ಒಂದು ಪ್ರವೃತ್ತಿ. ಯಾಕಂತಂದರೆ ಕೆಲವರಿಗೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಜನರು ಈಗ ಮದುವೆ ಆಗಿ ಹೆಂಡತಿ ಮಕ್ಕಳನ್ನೆಲ್ಲ ದಾರಿಲಿ ಹಾಕಿ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಈ ಬಡತನದಿಂದಾಗಿ ಅವ್ರಿಗೆ ಬೇರೆ ಈ ಒಂದು ಉದ್ಯೋಗ ಮಾಡಲಿಕ್ಕೆ ಕೂಡ ಅವಕಾಶ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಕೃತ್ಯಕ್ಕೆ ತಮ್ಮ ಮೈಯನ್ನೇ ಮಾರಿಕೊಂಡು ಜೀವನ ಮಾಡುವಂಥ ಒಂದು ಕೃತಿಗೆ ಅವ್ರು ಇಳಿತಾರೆ. ಇದು ನಿಜವಾಗಿ ಭಾಳಷ್ಟು ಚಿಂತಾಜನಕವಾಗಿ ಈ ಬಗ್ಗೆ ಸಮಾಜ ಒಂದು ಕರುಣೆಯನ್ನು ತೋರಿಸಬೇಕಾಗುತ್ತೆ. ಇವ್ರ ಬಗ್ಗೆ ನಾವು ಬೇರೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡೋ ಬಗ್ಗೆ ಅಥವಾ ಅವರನ್ನು ಸುಧಾರಿಸಿ ಬೇರೆ ಬೇರೆ ನಾವು ಪೊಲೀಸ್ ಸ್ಟೇಷನ್ದಲ್ಲಿದ್ದಾಗ ಉಪ್ಪರಪೇಟೆ ಸ್ಟೇಷನ್ದಲ್ಲಿದ್ದು ಇದು ಭಾಳಷ್ಟು ಇತ್ತು. ಅಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಈ ಬಗ್ಗೆ ಮಾಡಿದೆ. ಅವ್ರಿಗೆ ಟೇಲರಿಂಗ್ ಆಗಲಿ, ಮತ್ತೊಂದು ಮನೆಯಲ್ಲಿ ಕೆಲಸ ಕೊಡಿಸೋದು ಅವ್ರ ಬಗ್ಗೆ ಆಗಲಿ, ಈ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಸರಿ ದಾರಿಗೆ ಸಮಾಜದಲ್ಲಿ ಒಂದು ಗೃಹಿಣಿಯರಾಗಿ ಜೀವನ ಮಾಡಲಿಕ್ಕೆ ನಾವು ಅವಕಾಶ ಮಾಡುವಂಥ ಒಂದು ಜವಾಬ್ದಾರಿ ಈ ಸಮಾಜದಲ್ಲಿ ಇದೆ. ಅವರಿಗೆ ಒಂದು ಗೌರವ ಪ್ರೀತಿಯಿಂದ ನೋಡಿಕೊಂಡು ಅವರಿಗೆ ಈ ಒಂದು ಜೀವನ ಮಟ್ಟವನ್ನು ಉನ್ನತ ಸ್ಥಾನಕ್ಕೆ ಕರ್ಕೊಂಡುವಂಥ ವ್ಯವಸ್ಥೆ ನಮ್ಮದು ರಾಜಕೀಯ ಧುರೀಣರೇ ಇರ್ಬೋದು, ಸರ್ಕಾರಿ ನೌಕರಿದಾರರೇ ಇರ್ಬೋದು, ಅಥವಾ ಸಮಾಜದ ಯಾವುದೇ ವ್ಯಕ್ತಿಗಳು, ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಎನ್ ಜಿ ಒಗಳಿರ್ಬೋದು, ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಬಾಬಾ ಅವರೇ, ನಿಜಕ್ಕೂ ಆದರೆ ಈಗ ಬಡತನ, ಅಸಹಾಯಕತೆ, ಅನಿವಾರ್ಯತೆ ಅದಷ್ಟೇ ಉಳಿದಿಲ್ಲ. ಯಾಕಂದರೆ ಹೆಚ್ಚಾಗಿ ನಾವು ನೋಡ್ತಾ ಇದ್ವಿ ಸೆಲೆಬ್ರಿಟಿಗಳು, ಸಿನಿತಾರಿಯರು, ನಟಿಯರು, ಸಹ ನಟಿಯರು ಈ ವೇಷವಾಟಿಕೆಯಲ್ಲಿ ಇಳಿದಿರೋದು, ಹೆಚ್ಚಾಗಿ ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ. ಸೊ ಇದಕ್ಕೇನು ಕಾರಣ ಅಂತ ಹೇಳಿ? ಇದಕ್ಕೆ ಕಾರಣ ಅಂತಂದರೆ ಕೆಲವರು ಆದಷ್ಟು ಬೇಗ ಶ್ರೀಮಂತರಾಗಲಿಕ್ಕೆ, ಆದಷ್ಟು ಬೇಗ ಹಣ ಮಾಡುವಂಥ ಒಂದು ಪ್ರವೃತ್ತಿ ಇದು ಜನರಲ್ಲಿ ಬಂದುಬಿಟ್ಟು. ಅಂದರೆ ಈಗಿನ ಸಮಾಜದಲ್ಲಿ ಐ ಟಿ ಈ ಒಂದು ಇದರಲ್ಲಿ ಜನರಿಗೆ ಆದಷ್ಟು ಬೇಗನೆ ದುಡ್ಡು ಮಾಡೋಣ, ಮೋಜು ಮಾಡೋಣ ಅಂತ ಹೇಳ್ಕೊಂಡು ಒಂದು ಪ್ರವೃತ್ತಿ ಇರುತ್ತೆ. ಆ ಒಂದು ಲೆಕ್ಕದಲ್ಲಿ ಇವರು ದೊಡ್ಡ ದೊಡ್ಡ ಶ್ರೀಮಂತರು ಕೂಡ, ನಟಿಯರು ಕೂಡ, ಬೇರೆ ಬೇರೆ ಒಳ್ಳೆಯ ಮನೆತನದವರು ಕೂಡ ಈ ಒಂದು ಇದಕ್ಕೆ ಇಳಿತಾರೆ. ಅದು ಹೈ ಲೆವೆಲ್ನಲ್ಲಿ ಹೈಟೆಕಲ್ಲಿ ನಡೀತಾ ಇರ್ತದೆ. ಈ ಬಡತನದೊಂಥರ ಬೇರೆ ಆಗಿದ್ದರೆ ಇದೊಂಥರ. ನಾವು ಇವರ ಬಗ್ಗೆ ಕರುಣೆ ತೋರಿಸುವಂಥದ್ದು ಅವಶ್ಯಕತೆ ಖಂಡಿತ ಇಲ್ಲ. ಈ ಹೈಟೆಕ್ ಅಂದರೆ ಶ್ರೀಮಂತರಾಗಲಿ, ಆ್ಯಕ್ಟ್ರೆಸ್ ಆಗಲಿ, ಇವರಾಗಲಿ, ಬೇರೆಯವರಾಗಲಿ, ತಮ್ಮ ಬೇಕಾದಷ್ಟು ಲಕ್ಷಗಟ್ಟಲೆ ಹಣ ಗಳಿಸೋ ಒಂದು ಉದ್ದೇಶದಿಂದ ಯಾರು ಮಾಡ್ತಾರೆ, ಅದು ಅವ್ರು ನಿಜವಾಗಿ ಒಂದು ಉದ್ಯೋಗ ಅಂತ ಮಾಡಿಕೊಂಡು ಮಾಡ್ತಾರೆ ಹೊರತು, ನಾನು ಹೇಳುವಂಥದ್ದು ಮನುಷ್ಯ ಇದು ಜನಸಾಮಾನ್ಯರು, ಬಡವರು ಆ ಲೆಕ್ಕದಲ್ಲಿ ಇವ್ರ ಬಗ್ಗೆ ಏನು ಕರುಣೆ ತೋರಿಸುವಂಥ ಅವಶ್ಯಕತೆ ಇಲ್ಲ. ಇವ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಇದು ಸಮಾಜದಲ್ಲಿ ಇದು ಒಂದು ಕೆಟ್ಟ ಪಿಡುಗೋದು. ಹಾಗಾದರೆ ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತೀರಿ? ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆ ಮೇಲೆ ಹೆಚ್ಚು ಇಲ್ಲಿ ಬೆರಳು ತೋರಿಸುವಂಥದ್ದು? ಯಾಕಂದರೆ ಪೊಲೀಸ್ ರಕ್ಷಣೆಯಲ್ಲಿ ಅಥವಾ ಪೊಲೀಸ್ ಮಧ್ಯಸ್ಥಿಕೆಯಲ್ಲೇ ಇಂಥ ಹೆಚ್ಚು ವೇಶ್ಯಾವಾಟಿಕೆ ವೃತ್ತಿಗಳು ನಡೀತಾ ಇರೋದನ್ನು ಸಾಕಷ್ಟು ಬಾರಿ ನೋಡಿದ್ದೀವಿ. ಹಾಗಾದರೆ ನಿಯಂತ್ರಣ ಹೇಗೆ ಮಾಡಬಹುದು ಅಂತ ಹೇಳ್ತೀರಿ? ಈ ಸುಲಭ ಪೊಲೀಸರು ತಮ್ಮ ಕರ್ತವ್ಯವನ್ನು ಆ ನಿಟ್ಟಿನಲ್ಲಿ ಪಾಲಿಸಿದಂತೆ ಖಂಡಿತ ಸಾಧ್ಯ ಇದೆ. ಈಗ ಯಾವನು ಕೂಡ ಒಂದು ಅಂಥ ಒಂದು ಪ್ರಾಸ್ಟಿಟ್ಯೂಟ್ ಆಗಲಿ, ಆ ಒಂದು ಅಂಥ ಕರ್ತವ್ಯದಲ್ಲಿ ಯಾರು ತೊಡಗಿರ್ತಾರೆ ಅವರಿರ್ಬೋದು, ಪಿಂಪ್ಗಳಿರ್ಬೋದು, ಏಜೆಂಟ್ಗಳಿರ್ಬೋದು, ಅಂಥ ಸ್ಥಳಗಳಿರ್ಬೋದು, ಲಾಡ್ಜಿಂಗ್ಗಳಿರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಿರ್ಬೋದು, ಯಾವುದೇ ಹೋಟ್ಲ್ಗಳಲ್ಲಿ ಕೂಡ ಪತ್ತೆ ಮಾಡೋದು ಭಾಳ ಸುಲಭ. ಈಗಿನ ಒಂದು ಆಧುನಿಕ ಇದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಬೇಕಾದಷ್ಟು ಬಂದಿದೆ, ಫೋನ್ ಇದೆ, ಈ ಫೋನ್ಗಳು ಅವ್ನು ಉಪಯೋಗ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೆಂಟ್ ಸ್ವಲ್ಪ ಆ ನಿಟ್ಟಿನಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಒಂದು ಲಾಯಲ್ ಆಗಿ ಒಂದು ಈ ಕೆಲಸವನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಒಂದು ಪೊಲೀಸ್ ಅಧಿಕಾರಿ ಹೋದ್ರಂತ ಇದು ದೊಡ್ಡ ವಿಷಯನೇ ಅಲ್ಲ, ಭಾಳ ಸುಲಭ. ಇದನ್ನು ನಾವು ಅಂಥವರಿಗೆ ಯಾವುದೇ ಒಂದು ರಿಯಾಯಿತಿ ಕೂಡ ನಾವು ತೋರಿಸೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕೆಲವರು ಏನು ಮಾಡ್ತಾರಂತೆ, ಈ ಬಡ ಇದು ಜನರು ಆ ಪ್ರವೃತ್ತಿಯಲ್ಲಿ ಇರ್ತಾರೆ ಅವ್ರ ಬಗ್ಗೆ ಆ್ಯಕ್ಷನ್ ತೊಗೋತಾರೆ, ಇವ್ರ ಬಗ್ಗೆ ಸ್ವಲ್ಪ ಇದು ಕಡಿಮೆ ಮುತುವರ್ಜಿ ತೋರಿಸುವಂಥ ಇದ್ದಿದ್ರೆ ಅದು ಸಮಾಜಕ್ಕೆ ಮಾರಕ ತಪ್ಪು. ಆದ ಕಾರಣ ಇದು ಪತ್ತೆ ಮಾಡುವಂಥ ಪೊಲೀಸರಿಗೆ ಅಂತ ಖಂಡಿತ ಕಷ್ಟ ಆಗೋದಿಲ್ಲ. ಇದು ಭಾಳ ಸುಲಭ. ಈ ಕೆಳಗಿನವ್ರನ್ನ ಕಡೆ ಪತ್ತೆ ಮಾಡೋದವ್ರು ಎಲ್ಲೆಲ್ಲ ಇರ್ತಾರೆ, ಆದರೆ ಈ ಹೈಟೆಕ್ ಪ್ರಾಸ್ಟಿಟ್ಯೂಟ್ಸ್ ಇದನ್ನು ಮಾಡ್ತಾರಲ್ಲ, ಇದನ್ನು ಇವ್ರನ್ನ ಪತ್ತೆ ಮಾಡೋದು ನನ್ನ ಲೆಕ್ಕದಲ್ಲಿ ಭಾಳ ಸುಲಭ. ಇದನ್ನು ನಾವು ಭಾಳ ಪೊಲೀಸರು ಒಂದು ಇದು ಬೇಕು, ಅದರಲ್ಲಿ ಒಂದು ಅವ್ರದ್ದು ಆ ಒಂದು ಮನಸ್ಸು ಬೇಕು ಅದಕ್ಕೆ, ಅವರಿಗೆ ಕೆಲಸ ಕರ್ತವ್ಯ ಒಂದು ಪ್ರಜ್ಞೆ ಬೇಕು, ನಾವು ಮಾಡಬೇಕು ಅಂತ ಹೇಳ್ಕೊಂಡು. ಇದ್ರ ಜೊತೆಗೆ ಬಾವಾ ಅವರೇ, ಈಗ ಮುಂಬೈಯಲ್ಲಿ ರೆಡ್ ಲೈಟ್ ಏರಿಯಾ ಅಂತ ಇದೆ, ಪುಣೆಯಲ್ಲಿ ಬುಧವಾರಪೇಟೆ ಅಂತ ಇದೆ, ಜೊತೆ ಕಲ್ಕತ್ತಾದಲ್ಲಿ ಸೋನಗಾಚೆ ಅಂತ ಇದೆ. ಈ ರೀತಿ ಬೆಂಗಳೂರಲ್ಲೂ ಕೂಡ ಒಂದು ಏರಿಯಾ ಅಂತ ಗುರುತಿಸೋದಾದರೆ ಎಲ್ಲ ಒಂದು ಕಡೆ ಸ್ವಲ್ಪ ಕಡಿಮೆ ಮಾಡಬಹುದಾ ಅಂತ ಪ್ರಮಾಣದಲ್ಲಿ? ಈಗ ಬಾಂಬೆಯಲ್ಲಿ ಅದೇ ನಿಟ್ಟಿನಲ್ಲಿ ಮಾಡಿದ್ದಾರೆ, ಬಹಳ ಇದೆ ಅಲ್ಲಿ. ಇಲ್ಲಿ ಕೂಡ ಮಾಡುವಂಥ ಒಂದು ಆಲೋಚನೆ ಕೂಡ ಒಂದು ಕಾಲದಲ್ಲಿ ಇತ್ತು.
ಅದು ಬೇರೆ ಬೇರೆ ಅದ್ರ ಬಗ್ಗೆ ಥಿಂಕಿಂಗ್ ಥಿಂಕ್ ಟ್ಯಾಂಕ್ ಗ್ರೂಪೇ ಬೇರೆ ಇರುತ್ತೆ. ಅವರ ಮನಸ್ಸಲ್ಲಿ ಹೇಗೆ ಬರುತ್ತೆ ಅಂದರೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಅದಷ್ಟು ಉಚಿತ ಅಂತ ಕಾಣ್ತಾ ಇಲ್ಲ. ಬಾಂಬೆ ಇದು ಬೇರೆ ಸ್ಟೈಲ್ ಬೇರೆ ಲೈಫ್ ಬೇರೆ. ಆದರೆ ಕರ್ನಾಟಕಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಅಂಥದ್ದೊಂದು ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಯಾಕಂದರೆ ಇಲ್ಲಿ ಕೂಡ ಎಂಥ ಬಡತನ ಆದರೂ ಕೂಡ ಅವರಿಗೊಂದು ಮರ್ಯಾದೆಯಿಂದ ಬದುಕುವಂಥ ದಾರಿ ಖಂಡಿತ ಇದೆ ಅವರಿಗೆ. ಅವ್ರಿಗೆ ಮಾಡಿಕೊಡ್ಬೋದು ಬೇಕಾದಂಗೆ. ಆ ಬಗ್ಗೆ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿ ಆದಂತಂದರೆ ಅವರಿಗೆ ಲೈಫ್ ಬಗ್ಗೆ ಒಂದು ಚಿಂತನೆ ಮಾಡುವಂಥದ್ದು, ಅವರಿಗೆ ಲೈಫ್ ದಾರಿ ತೋರಿಸ್ಕೊಡುವಂಥದ್ದು ಬೇಕಾದಷ್ಟು. ಈಗ ಎಷ್ಟು ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಿ ಟೈಲರಿಂಗ್ ಬೇಕಾದಷ್ಟು ಇನ್ನು ನಾವು ಒಂದು ಎಂಪ್ಲಾಯ್ಮೆಂಟ್ ಆಫೀಸರ್ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ನಮ್ಮ ಟೈಲರಿಂಗ್ ಬೇಕಾದಷ್ಟು ಬೇಕಾಗಿದೆ. ಸರ್ಕಾರಿಗೆ ಸ್ವತಃ ಟ್ರೈನಿಂಗ್ ಕೊಡ್ತಾರೆ ಸರ್ಕಾರ. ಈ ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಇದೆ, ಅದರ ಪ್ರಕಾರ ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಒಂದು ಟ್ರೈನಿಂಗ್ ಕೊಟ್ಟು ಪುನಃ ಅವ್ರಿಗೆ ಜಾಬ್ ಕೊಡುವಂಥ ವ್ಯವಸ್ಥೆ ಇಂಥದ್ದೆಲ್ಲ ಇದೆ. ಇದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಂಡ್ರಂತಂದರೆ ಅದನ್ನು ಸದುಪಯೋಗ ಮಾಡ್ಕೊಂಡ್ರಂತಂದರೆ ಇದನ್ನೆಲ್ಲ ನಿಲ್ಲಿಸೋದು ಭಾಳ ಸುಲಭ ಇದೆ. ಓಕೆ ಬಾವಾ ಅವರೇ, ನಮ್ಮ ಜೊತೆ ಸ್ಪಂದನ ಸಂಘಟನೆಯ ವೀಣಾ ಅವರಿದ್ದಾರೆ, ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ವೀಣಾ ಅವರೇ ಏನು ಹೇಳ್ತೀರಿ, ಏನು ಕೇಳ್ತೀರಿ? ನಮಸ್ಕಾರ ಸರ್. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಈಗ ನೀವು ಹೇಳಿದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದು ಕಂಡುಹಿಡಿಯೋದು ಭಾಳ ಸುಲಭ, ಈಗ ಎಲ್ಲ ಫೆಸಿಲಿಟೀಸ್ ಇದೆ ಅಂತ. ಆದರೂ ಕಂಡುಹಿಡಿತಿಲ್ಲ. ಈಗ ನಾಯಿ ಕೊಡೆ ಅಂತ ಬೆಂಗಳೂರು ಪೂರ್ತಿ ಬೆಳ್ಕೊಂಡಿದೆ, ಎಲ್ಲ ಏರಿಯಾದಲ್ಲೂ, ರೆಸಿಡೆನ್ಷಿಯಲ್ ಏರಿಯಲ್ಲಿ ಕೂಡ ಮನೆಗಳಲ್ಲೂ ನಡೀತಿದೆ. ಸೊ ಈಗ ನೀವೇ ಹೇಳಿದ್ರಿ ಇದು ಕಂಡುಹಿಡಿಯೋದು ಭಾಳ ಸುಲಭ ಅಂತ, ಮತ್ತು ಯಾಕೆ ಕಂಡುಹಿಡಿತಿಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಂಡುಹಿಡಿದೇ ಇರೋದಕ್ಕೆ ಕಾರಣ ಏನು? ಕಂಡರೂ ಕಾಣದೇ ಇರೋದಕ್ಕೆ ಕಾರಣ ಏನು ಸರ್ ಇದಕ್ಕೆ? ಕಂಡರೂ ಕಾಣದೇ ಇರುವಂಥದ್ದು ಪ್ರವೃತ್ತಿ, ಅದು ಇಂಡಿವಿಜುವಲ್ ಮೇಲೆ ಹೋಗುತ್ತೆ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾವು ಹೇಳೋಕ್ಕಾಗಲ್ಲ. ಯಾವ ಇಂಡಿವಿಜುವಲ್ ಅಧಿಕಾರಿ ಇರ್ತಾರೆ ಅದ್ರ ಮೇಲೆ ಹೊಂದ್ಕೊಂಡು ಹೋಗಿತ್ತು ಹೊರತಾ ಇರುತ್ತೆ ಹೊರತು ಈ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಅಂಥ ಆಫೀಸರ್ಸ್ಗೆ ಪತ್ತೆ ಮಾಡಿ ಅದು ಎಲ್ಲಿ ನಡೀತದೆ ಅದರಲ್ಲಿ ಯಾರು ಕಣೆವಣಿಸಿದ್ರೆ ಅವರ ಮೇಲೆ ಪಕ್ಕ ಆ್ಯಕ್ಷನ್ ತಗೊಂಡು ಇಂಥದ್ದನ್ನು ನಿಲ್ಲಿಸೋಕೆ ನಾವು ಪ್ರಯತ್ನ ಮಾಡಿದ್ರಂತಂದರೆ ಖಂಡಿತ ಅದು ನಿಲ್ಲಿಸ್ಬೋದು. ಆದರೆ ಯಾರಾದರೂ ಅವ್ರ ಜೊತೆಯಲ್ಲಿ ಈ ಒಂದು ನಾವು ಅವರಿಗೆ ಸಪೋರ್ಟ್ ಮಾಡಿಕೊಂಡು ಯಾರಾದರೂ ಇದ್ದರೆ ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಅಥವಾ ಕೆಳಗಿನ ಲೆವೆಲ್ನಲ್ಲಿ ಅದು ಪತ್ತೆ ಮಾಡಿ ದೊಡ್ಡ ವಿಷಯ ಆಗಿದ್ರೆ ಯಾವುದು ಗೊತ್ತಾಗದಾಗೆ ಇಂಥ ಪ್ರವೃತ್ತಿ ಈ ಒಂದು ದಂಧೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲ ಸರ್, ಈಗ ಸುವರ್ಣ ಟಿವಿಯವರು ಮಾಡಿರೋ ಕಾರ್ಯಾಚರಣೆಯಲ್ಲಿ ಮಾಡಿರೋ ಒಂದು ಜಾಗ ಸಿ ಸಿ ಬಿಯಿಂದ ಮತ್ತು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಿಂದ ಒಂದು 100-200 ಕಿಲೋಮೀಟ್ರ್ ದೂರದಲ್ಲಿ ಅಷ್ಟೇ ಇದೆ. ಸೊ ನಮ್ಮ CCB ಡಿಪಾರ್ಟ್ಮೆಂಟ್ ಅವರು ಯಾಕೆ ಇದನ್ನು ನೀವು ಹೇಳೋದು, ಈಗ ಇಡೀ CCBಲಿ ಯಾರು ಆ ಥರ ಎಫಿಷಿಯೆಂಟ್ ಆಫೀಸರ್ ಇಲ್ವಾ ಅಥವಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಲಿಲ್ವಾ, ಇಷ್ಟು ರಾಜಾರೋಷವಾಗಿ ನಡೀತಾ ಇದೆ, ಇವರು ಕಣ್ಣು ಕಂಡಿದ್ದು ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕೆ ಕಾಣಲಿಲ್ಲ? ಇದು ಭಾಳ ಎಫಿಷಿಯೆಂಟ್ ನಮ್ಮ ಲೆಕ್ಕ ಅಲ್ಲ, ಎಫಿಷಿಯೆಂಟ್ ಲೆಕ್ಕನೇ ಅಲ್ಲ ಇದನ್ನು ಪತ್ತೆ ಮಾಡೋಕ್ಕೆ. ಇದಕ್ಕೆ ಮನಸ್ಸು ಬೇಕು, ಅವನಿಗೆ ಇಚ್ಛಾ ಶಕ್ತಿ ಬೇಕು ಅಷ್ಟೇ. ಬಿಟ್ಟರೆ ಇದೊಂದು ದೊಡ್ಡ ಒಂದು ಇಂಟೆಲಿಜೆನ್ಸ್ ಬೇಕು, ಅದಕ್ಕೆ ಒಂದು ಒಂದು ಕೊಯಕತ್ರೆ ಕಟ್ ಒಂದು ಮರ್ಡರ್ ಕೇಸು ಅಂತದನ್ನ ಪತ್ತೆ ಮಾಡುವಂತ ಇದಲ್ಲ ಇದು. ಅಲ್ಲ, ಇಚ್ಛಾಶಕ್ತಿ ಸಾಕಷ್ಟು ಬಾರಿ ನಾವು ನೋಡ್ತೀವಿ ಪೊಲೀಸರನ್ನ ದೂಷಿಸೋದಕ್ಕಿಂತಲೂ ಮಹಿಳೆಯರೇ ಸ್ವಇಚ್ಛೆಯಿಂದ ಹೋಗೋದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಮಹಿಳೆಯರು ಹೋಗ್ಬೇಕು ಅಂದ್ರೆ ಅಲ್ಲಿ ಪುರುಷ ಹೋದ್ರೆ ತಾನೇ ಅಲ್ಲಿ ಒಂದು ದಂಧೆ ಅಂತ ಹೇಳಿಕ್ಕಾಗತ್ತಾ? ನಾನು ನೋಡಿದ ಮಟ್ಟಿಗೆ ಭಾಳಷ್ಟು ಈ ಮಹಿಳೆಯರ ಮೇಲೆ ದೌರ್ಜನ್ಯ ಇರಲಿ, ಮಹಿಳಾ ಅಫೆನ್ಸಸ್ ಇರಲಿ, ಇದರಲ್ಲಿ ಮಹಿಳೆಯರ ಪಾತ್ರ ಬಹಳ ಇರುತ್ತೆ. ಅಲ್ಲ ಸರ್, ಮಹಿಳೆಯರ ಪಾತ್ರ ಇದೆ. ಇಂಥ ದಂಧೆ ನಡಿಬೇಕಾದ್ರೆ ಅಲ್ಲಿ ಪುರುಷರು ಹೋಗಿ ಒಂದು ಅದು ಮಧ್ಯವರ್ತಿಗಳು ಪುರುಷರೇ ಆಗಿರ್ತಾರೆ, ನಡೆಸೋ ಓನರ್ ಪುರುಷ ಆಗಿರ್ತಾನೆ, ಅಲ್ಲಿಗೆ ಹೋಗೋರಾಗಿರಲ್ಲ, ಪುರುಷರಲ್ಲ 50% ಲೇಡೀಸ್ ಇದಾರೆ ಅದರಲ್ಲಿ. ಅಲ್ಲ ಸರ್, 50%ಗಿಂತ ಮೇಲೆ ನನಗೆ ಅನುಭವ ಪ್ರಕಾರ 50%ಗಿಂತ ಮೇಲೆ ಹೆಚ್ಚು ಇನ್ನೂ ಜಾಸ್ತಿ ಹೇಳ್ಬೋದು. ಬರೀ ಇದರ ಏಜೆಂಟ್ ನಡುವೆ ಈ ಪಿಂಪ್ಗಳೆಲ್ಲ ಜಾಸ್ತಿ ಹೆಂಗಸರೇ ಇರ್ತಾರೆ ಇದರಲ್ಲಿ. ನನಗೆ ಗಂಡಸಾಗಿ ಹೇಳ್ತಾ ಇಲ್ಲ, ಇದು ನಿಜವಾದ ಒಂದು ನಮ್ಗೆ ಗೊತ್ತಿದ್ದು, ಸರ್ವಿಸ್ ಅಲ್ಲಿ ಬಂದಿದ್ದು ಇದು. ನಿಜಕ್ಕೂ ಬಾವ ಅವರೀಗ ಪಿಂಪ್ಗಳು ಮಧ್ಯವರ್ತಿಗಳು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ಆಗಬೇಕು, ಖಂಡಿತ ಅವ್ರಿಗೆ ಪ್ರಯೋಜನ ಇದೆ. ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳುವಂಥದ್ದು ಸೆಕ್ಷನ್ಸ್ಗಳಿದಾವೆ, ಅವ್ರನ್ನ ಕೂಡ ಅವ್ರು ಕೂಡ. ಸರ್, ನಿಮ್ಮ ಅಭಿಪ್ರಾಯದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಸರ್ ಇಂಥ ದಂಧೆ ನಡೀತಿರೋರು? ನಿಮ್ಮ ಸರ್ವಿಸಲ್ಲಿ ಇರುವಾಗ ಯಾವ್ದಾರ ಶಿಕ್ಷೆ ಆಗಿರೋ ಉದಾಹರಣೆ ಇದೆಯಾ? ಸರ್ವಿಸ್ ಅಂದ್ರೆ ಪಿಂಪ್ಗಳಿಗೆ ಶಿಕ್ಷೆ ಆಗಿದ್ದು ಭಾಳಷ್ಟು ಇದೆ. ಈ ಇದ್ರ ಬಗ್ಗೆ ಲೇಡೀಸ್ ಬಗ್ಗೆ ಅವ್ರಿಗೆ ಕೂಡ ಶಿಕ್ಷೆ ಆಗಿದ್ದಿದೆ. ಆದರೆ ಹೆಚ್ಚು ಟ್ರಯಲ್ ಟೈಮಲ್ಲಿ ಪೊಲೀಸ್ ಆಫೀಸರ್ ಬರದೆ ಅಥವಾ ಎವಿಡೆನ್ಸ್ ಹೋಟ್ಲ್ ಓನರ್ ಇರ್ಬೋದು ಮತ್ತೊಬ್ಬರು ಬರದೆ ಅವರೆಲ್ಲ ಎವಿಡೆನ್ಸ್ ಸರಿಯಾಗಿ ಹೇಳದಿದ್ದರೆ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದು ಭಾಳ ಕಷ್ಟ ಆಗುತ್ತೆ. ಇದೆಲ್ಲರೂ ಸಮಾಜ ಕೂಡ ಅವ್ರಿಗೊಂದು ಸಿವಿಕ್ ಸೆನ್ಸ್ ಬೇಕಾಗುತ್ತೆ, ಇದಕ್ಕೆ ಹೇಗೆ ನಾವು ಸ್ಪಂದಿಸಬೇಕು ಅಂತ ಹೇಳಿಕೊಂಡು ಅವಾಗ ಮಾತ್ರ. ಅಲ್ಲ, ಇದು ಈಗ ನೀವು ಹೇಳಿದ್ದು ಕೇಸ್ ಆದ ನಂತರದ್ದು ಸ್ಟೆಪ್ಪು. ಇವಾಗ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಪೊಲೀಸ್ಗೆ ಕಣ್ಣು ಕಾಣದೆ ಅವ್ರ ಏರಿಯಾದಲ್ಲಿ ಅದು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ? ಈಗ ನಿಮಗೆ ಬೆಂಗಳೂರಲ್ಲಿ ಈಗ ಪೊಲೀಸ್ ಎಲ್ಲ ಇದರಲ್ಲಿ ಪೊಲೀಸರನ್ನೇ ದೂರದ್ರಲ್ಲಿ ಅವಶ್ಯಕ ಇದಿಲ್ಲ. ಯಾಕಂತಂದ್ರೆ ಪೊಲೀಸರು ನೀವು ದೂರದನ್ನು ಕೇಳ್ಕೊಂಡು ಸುಮ್ಮನೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಅದ್ರ ಬಗ್ಗೆ ಯಾಕೆ ಏನು ಅಂತ ಹೇಳ್ಕೊಂಡು ಎಕ್ಸ್ಪ್ಲನೇಷನ್ ಕೊಡೋಕೆ ಕೊಡುವಂಥ ಒಂದು ಸ್ಟೇಜ್ ಇಲ್ಲ ಅವರಿಗೆ.
ಅದು ಬೇರೆ ವಿಷಯ. ಸರ್, ಅವರಿಂದ ಬೇರೆ ಯಾರೋ ಅವ್ರಿಗೆ ಅವರು ಯಾರ್ದೋ ಬೈಕ್ಗೋಸ್ಕರ ಅವ್ರು ಸುಮ್ಮನೆ ಕೂತ್ಕೊಂಡಿರ್ಬೋದು. ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ವ್ಯಕ್ತಿಗಳು ಕೈವಾಡ ಇರ್ಬೋದು, ಆ ಬೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಸುಮ್ಮನೆ ಕೂತಿರ್ಬೋದು. ನಾನು ಮಾತ್ರ ನಮಸ್ಕಾರ, ಯಾವುದೇ ಪೊಲೀಸ್ ಯಾವುದೇ ರಾಜಕಾರಣಕ್ಕೆ ಅವ್ನು ಮಂತ್ರಿ ಇರಲಿ ಬೇಕಾದವ್ ಇರಲಿ ಅವ್ನು ಹೆದರುವಂತ ಅವಶ್ಯಕತೆ ಇಲ್ಲ. ಕಾನೂನು ಇದೆ, ಈಗ ಇಲ್ಲಿ ನೌಕರಿ ಇಲ್ಲ ಇನ್ನೊಂದು ಕಡೆ ನೌಕರಿ ಮಾಡ್ಬೋದು. ಇದು ಕೆಲವು ಸರ್ಕಾರದ ಕೆಲವು ಮಿನಿಸ್ಟ್ರಿಗಳಿಂದ ಇರ್ಬೋದು, ಎಮ್ ಎಲ್ ಎಗಳಿಂದ ಇರ್ಬೋದು, ಕೆಲವು ಒಳ್ಳೆ ಕೆಲಸ ಮಾಡಿದಾಗ ಅವ್ರು ಎತ್ತಿ ಅವ್ರು ಹತ್ರದ ಕಡೆ ಹಾಕ್ತಾರೆ. ಇದೊಂದು ಪ್ರವೃತ್ತಿ ನಮ್ಮ ಸರ್ಕಾರದಲ್ಲಿ ಬರಬಾರ್ದು. ಸರ್ಕಾರ ಯಾವ ಒಳ್ಳೆ ಕೆಲಸ ಮಾಡ್ತಾನೆ ಅವ್ನು ಬೇಕಾದಿರಲಿ, ನಮಗೆ ವಿರುದ್ಧವಾಗಿ ಇರ್ಬೋದು, ಅದು ನಮ್ಮ ಜೊತೆಯಲ್ಲಿರೋನ ಮೇಲೆ ಒಂದು ಆ್ಯಕ್ಷನ್ ತೊಗೊಂಡಿರ್ಬೋದು, ಇದು ಕರೆಕ್ಟ್ ಅಂತ ಹೇಳ್ಕೊಂಡು ಅವರು ಪ್ರತಿಭಟಿಸಿ ಅಂತ ಅವ್ರು ಸಪೋರ್ಟ್ ಮಾಡಬೇಕು. ಅಂಥದ್ದು ಮಾಡ್ತಾ ಪ್ರವೃತ್ತಿ ನಮ್ಮ ಸರ್ಕಾರದಲ್ಲಿ ಇರಬೇಕು. ಬಾವ ಅವರೇ ನಮಸ್ಕಾರ, ನಾನು ಪರಶುರಾಮ್ ಅಂತೇಳಿ. ಈಗ ಶಿಕ್ಷೆ ಪ್ರಮಾಣ ಆಗಿರಬೇಕು ಈಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನನ್ನು ನಾವು ಗಮನಿಸೋಣ. ಈಗ ಪ್ರಾಸ್ಟಿಟ್ಯೂಷನಲ್ಲಿ ಸಿಕ್ಕಾಕೊಂಡವರಿಗೆ ನಾವು ಕೋರ್ಟಿಗೆ ಹೋಗಿ ಪ್ರೊಡ್ಯೂಸ್ ಮಾಡ್ತೇವೆ, 400 ರೂಪಾಯಿ ದಂಡ ಆಗ್ತಾರೆ. ಆದರೆ ಅವಳನ್ನು ಬಲವಂತವಾಗಿ ಇಟ್ಕೊಂಡಾಗ ಮಾತ್ರ ಪಿಂಪಿಗೆ ಶಿಕ್ಷೆ ಆಗ್ತದೆ, ಸ್ಟ್ರಾಂಗ್ ಆಗಿ ಶಿಕ್ಷೆ ಆಗುತ್ತೆ ಅಂತನ್ನುವಂಥದ್ದು ನಿಮ್ಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಪ್ರಾಸ್ಟಿಟ್ಯೂಷನ್ಗೆ ಸಿಕ್ಕಾಕೊಂಡವರು 400 ಅಥವಾ 500 ರೂಪಾಯಿ ಯಾರೋ ಹೋಗಿ ದಂಡ ಕಟ್ತಾರೆ, ಬಿಡಿಸ್ಕೊಂಡು ಬಂದುಬಿಡ್ತಾರೆ. ನಮಗೆ ಸ್ಟ್ರಾಂಗ್ ಆಗಿ ಇವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದರೆ, ಅಲ್ಲಿರುವಂಥ ಮೈನರ್ ಮಕ್ಕಳು ಸಾಕ್ಷಿಯನ್ನು ಸೃಷ್ಟಿ ಮಾಡ್ಕೊಳ್ಳುವಂಥದ್ದು, ಆ ಮತ್ತು ಆ ಮೈನರ್ ಮಕ್ಕಳನ್ನು ಸಸ್ಟೈನ್ ಮಾಡುವಂಥದ್ದು, ಅವ್ರ ರಿಹರ್ಸಲ್ ಏನು ನಡೀತಾ ಇರ್ತದೆ ಕೋರ್ಟಲ್ಲಿ ಅದು ಅಂತಿಮವರೆಗೂ ಅವರಿಗೆ ಪ್ರೊಟೆಕ್ಷನ್ ಮಾಡುವಂಥದ್ದು, ಅವರ ಆ ಯೋಗಕ್ಷೇಮ ಆರೋಗ್ಯ ಇವುಗಳನ್ನ ನೋಡ್ಕೊಂಡು ಆಗ ಮಾತ್ರ ಶಿಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ. ಹೌದಲ್ವಾ ಸರ್? ಅದು ನಿಜ. ಯಾವಾಗಲೂ ಈ ಸಾಕ್ಷಿಯನ್ನು ಅವರಿಗೆ ಅವರು ರಕ್ಷಣೆ ಇರಬೇಕು. ರಕ್ಷಣೆ ಇದ್ದರೆ ಮಾತ್ರ ಅವ್ರು ಕೋರ್ಟ್ನಲ್ಲಿ ಇದ್ರು ನಾವು ಹೇಳಬೇಕೋ ಬೇಡವೋ ಆ ಒಂದು ಪ್ರೋತ್ಸಾಹ ಅವ್ರಿಗೆ ಇಲ್ಲದಿದ್ದರೆ ಅವರು ಖಂಡಿತ ನಮಗೆ ನ್ಯಾಯಾಲಯದಲ್ಲಿ ಅವ್ರು ನಮಗೆ ಸಪೋರ್ಟ್ ಮಾಡಲ್ಲ. ಆದರೆ ಪಿಂಪ್ಗಳು ಯಾವಾಗಲೂ ಬಲವಂತವಾಗಿ ಹೆಣ್ಮಕ್ಳನ್ನ ಯಾರು ಇಟ್ಕೊಳ್ಳಲ್ಲ. ಅದರಿಂದ ಅವರು ಬರುವಾಗಲೇ ಇದು ದಂಧೆ ಏನು, ಏನು ಕೆಲಸ ಅಂತ ಪ್ರವೃತ್ತಿ ಏನು ಅಂತ ಹೆಣ್ಮಕ್ಳು ಅವ್ರ ಜೊತೆಯಲ್ಲಿ ಸೇರ್ತಾರೆ, ಅವ್ರನ್ನ ಉಪಯೋಗ ಮಾಡ್ಕೋತಾರೆ, ಈ ಮಾಡಿಕೊಂಡು ಈ ದಂಧೆಗೆ ಅವ್ರು ಇಳಿತಾರೆ. ಆದ ಕಾರಣ ಬಲವಂತವಾಗಿ ಅಂತ ಕೆಲಸ ಮಾಡಿದ್ರೆ ಸೆಕ್ಷನ್ ಬೇರೆ ಇದೆ, ಅದು ಕಾನೂನೇ ಬೇರೆ ಇದೆ. ಈ ನಮ್ಮ ಇದ್ರ ಎಸ್ ಐ ಟಿ ಆಕ್ಟ್ ಅಲ್ಲಿ ಬರ್ತಾ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ವಿಕ್ಟಿಮ್ ಪ್ರೊಟೆಕ್ಷನ್ ಆಕ್ಟ್ ಏನಂತ ಹೇಳಿದ್ರೆ, ನಮ್ಮ ಸಾಕ್ಷಿಗಳನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂತ ಆಕ್ಟ್ಗಳು, ಅವು ಸಸ್ಟೈನ್ ಮಾಡುವಂತ ಆಕ್ಟ್ಗಳು ನಮ್ಮ ಸರ್ಕಾರದಲ್ಲಿ ಇಲ್ಲ. ಹಾಗಾಗಿ ಏನಂತಂದರೆ ಕೋರ್ಟಲ್ಲಿ ಅವನು ಎದುರಿಸ್ತಾ ಬದ್ರಿಸ್ತಾ ಅಂತ ಮಾಡಿದ ಅವ್ರನ್ನ ಪ್ರೊಟೆಕ್ಷನ್ ಮಾಡಿಕೊಳ್ಳುವಂಥದ್ದು ಆರ್ಥಿಕವಾಗಿ ಸಾಧ್ಯ ಆಗದೆ ಇರೋದ್ರಿಂದ ಈ ಥರದ ಒಂದು ಕ್ರೈಮ್ ಉಲ್ಗಣೆಗೊಳ್ಳಲಿಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು ನನ್ನ ಭಾವನೆ. ಈಗ ಕಡಿಮೆ ಆಗಿರ್ಬೋದು. ನಿಜವಾಗಿ ಯಾವುದೇ ಸಾಕ್ಷಿದಾರನನ್ನು ಅವನು ಅಯ್ಯೋ ಯಾರು ಇರ್ತಾರೆ ಅವನು ಇಂಟ್ರೆಸ್ಟ್ ತೊಗೊಂಡು ಕಡ್ಕೊ ಕೇಸ್ ಬುಕ್ ಮಾಡಿ ಚಾರ್ಜ್ ಶೀಟ್ ಆಗಿ ಟ್ರಯಲ್ ನಡೆದುವ ತನಕ ಅವನ ಇಂಟ್ರೆಸ್ಟ್ ತೊಗೋಬೇಕು. ಅದು ಮೊದಲೆಲ್ಲ ಇತ್ತು, ಈಗ ಸ್ವಲ್ಪ ನಾವು ನೋಡೋ ಮಟ್ಟಿಗೆ ಅದು ಕಡಿಮೆ ಆಗಿದೆ. ಕೋರ್ಟ್ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ, ಪ್ರಾಸಿಕ್ಯೂಟರ್ ಇದ್ದಾರೆ, ಇವರೆಲ್ಲ ಅವ್ರ ಧೈರ್ಯ ಹೇಳಿ ಅಟ್ಲೀಸ್ಟ್ ಮಾನಸಿಕ ಧೈರ್ಯವಾಗಿ ಧೈರ್ಯವನ್ನು ಹೇಳಿ ಅವ್ರು ಹೆದರದಾಗೆ ಇದನ್ನು ಸಪೋರ್ಟ್ ಮಾಡುವಾಗ ಅವರಿಗೆ ಸ್ವಲ್ಪ ಪ್ರಚೋದನೆ ಮಾಡಿದ್ರಂತ ಮಾತ್ರ ಅವ್ರು ಸ್ವಲ್ಪ ಇದರಿಂದ ಲಾಭ ಆಗ್ಬೋದು. ಕೋರ್ಟ್ನಲ್ಲಿ ಅವ್ರ ನ್ಯಾಯಾಲಯದಲ್ಲಿ ಅವರು ಸರಿಯಾಗಿ ಸಾಕ್ಷಿ ಹೇಳ್ಬೋದು. ಓಕೆ ಬಾವ ಅವರೇ, ಎಲ್ಲೋ ಒಂದು ಕಡೆ ಸಮಾಜವನ್ನು ಅಥವಾ ಜನರನ್ನು ಒಂದು ಇಲಾಖೆನ ದೂಷಿಸೋದ್ರ ಬದಲು ವೈಯಕ್ತಿಕವಾಗಿ ಆ ಒಂದು ಬದಲಾವಣೆ ತರಬೇಕು, ಒಳ್ಳೆ ಮಾರ್ಗವನ್ನು ಅನುಸರಿಸ್ತೀವಿ ಅನ್ನುವಂಥ ಒಂದು ಬದಲಾವಣೆಯನ್ನು ತಂದರೆ ಬಹುಶಃ ಇಂಥ ಅಪರಾಧ ಪಿಡುಗುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅನಿಸುತ್ತೆ. ಬಾವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ. ಸೊನ್ನೆ ಲೈಂಗಿಕ ಕಾರ್ಯಕರ್ತರ ವಿರುದ್ಧ ಹೋರಾಡ್ತಿರುವಂಥ ನಟಿ ಪೂಜಾ ಗಾಂಧಿ ಜೊತೆ ನಮ್ಮ ಪ್ರತಿನಿಧಿ ಅರವಿಂದ್ ಮಾತಾಡಿದ್ದಾರೆ. ಹಾಗಾದರೆ ಪೂಜಾ ಗಾಂಧಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಬನ್ನಿ ನೋಡೋಣ. ಜನಸಾಮಾನ್ಯನ ಇವತ್ತಿನ ದಿನದಲ್ಲಿ ಕಿತ್ತು ತಿಂತ ಇದೆ. ಈ ಹಿನ್ನೆಲೆಯಲ್ಲಿ ಬಡಬಗ್ಗರು ಅನಿವಾರ್ಯವಾಗಿಯೋ ಅಥವಾ ಆರ್ಥಿಕ ಸ್ಥಿತಿಗತಿಯಿಂದಲೋ ವೇಷವಾಟಿಕೆ ಅಂತ ಕೃತ್ಯದಲ್ಲಿ ತೊಡಗ್ತಾ ಇದ್ದಾರೆ. ಇದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಹೈಫೈ ಆಗಿ ಇಂತಹ ದಂಧೆಗಳು ನಡೀತಾ ಇದೆ. ಇವಕ್ಕೆಲ್ಲ ಪರಿಹಾರ ಉಂಟೆ ಅಂತಕ್ಕಂಥ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಚಲನಚಿತ್ರರಂಗದ ಹಿರಿಯ ನಟಿ ಪೂಜಾ ಗಾಂಧಿಯವರಿದ್ದಾರೆ. ಅವರ ಅನಿಸಿಕೆ ಮತ್ತು ಕಿವಿಮಾತು ಏನು ಅಂತ ಕೇಳೋಣ. ಮೇಡಮ್ ಹೇಳಿ, ಇಂದಿನ ಯುವತಿಯರು ಈ ರೀತಿಯ ಒಂದು ವೇಷವಾಟಿಕೆಯಲ್ಲಿ, ಅಂದರೆ ಕೆಲ ಬಹುತೇಕ ಯುವತಿಯರು ಈ ಥರ ಒಂದು ಕೃತ್ಯದಲ್ಲಿ ತೊಡಗ್ತಾ ಇದ್ದಾರೆ, ಏನು ಅನಿಸುತ್ತೆ ಮೇಡಮ್ ನಿಮಗೆ? ನಾನು ಫಸ್ಟ್ ಹೇಳೋಕೆ ಇಷ್ಟಪಡ್ತೀನಿ, ನಾನು ಎಚ್ ಐ ವಿ ಮತ್ತು ವೆಲ್ಫೇರ್ ಆಫ್ ಸೆಕ್ಸ್ ವರ್ಕರ್ಸ್ಗೆ ಕೆಲಸ ಮಾಡ್ತೀನಿ. ನಾನು ತುಂಬ ಹೆಂಗಸರಿಗೆ ಮೀಟ್ ಮಾಡಿದ್ದೀನಿ, ನಾನು ತುಂಬಾ ಅವ್ರಿಗೋಸ್ಕರ ಏನೇನೋ ಕೆಲಸ ಮಾಡ್ತಾಯಿದ್ದೀನಿ. ಒಂದೇ ಮಾತು ನಿಜ ಏನಂದರೆ, ಸೊಸೈಟಿ ಅವ್ರಿಗೆ, ಅವರು ಈ ಪ್ರವೃತ್ತಿಗೆ ಬಂದಿದ್ದಾರೆ ಅಂತ, ನಾವು ಹೈ ಪ್ರೊಫೈಲ್ ವೃತ್ತಿ ಮಾಡೋರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಹುಡುಗಿರು ಮದುವೆ ಆಗಿದೆ, ಬೇಗ ವಯಸ್ಸಲ್ಲಿ ಮದುವೆ ಆಗಿಬಿಟ್ರು, 13-14, ತುಂಬ ಬೇಗ ವಯಸ್ಸಲ್ಲಿ 3-4 ಮಕ್ಕಳು, ಹಸ್ಬೆಂಡ್ ಕುಡ್ಕ ಬಿಟ್ಬಿಟ್ಟಿದ್ದಾನೆ, ಸತ್ತೋಗಿದ್ದಾನೆ, ಓಡ್ಬಿಟ್ಟಿದ್ದಾನೆ, ಬೇರೆ ಮದುವೆ ಮಾಡಿಬಿಟ್ಟಿದ್ದಾನೆ. ಅದಾದಮೇಲೆ ಆ ಗಂಡ ಫ್ಯಾಮ್ಲಿಯವರು ಸಪೋರ್ಟ್ ಮಾಡಿಲ್ಲ. ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನಿದೆ ಅಂತ, ಒಂದ್ಸತಿ ಹುಡುಗಿದು ಮದುವೆ ಆಯ್ತಂತ ಅಪ್ಪ ಅಮ್ಮದು ರೆಸ್ಪಾನ್ಸಿಬಿಲಿಟಿ ಮುಗೀತು. ಅದೇ ಇವ್ರ ಜೊತೆ ಆಯಿತು, ಯಾಕೆಂದರೆ ಎಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮ್ಲೀಸಿಂದ ಬರ್ತಾ ಇರುವಂಥ ಹುಡುಗಿರು ಇಬ್ಬರು. ಅಪ್ಪ ಅಮ್ಮ ಹತ್ರ ಹೋಗಿದ್ದಾರೆ, ಅಲ್ಲಿ ಸಪೋರ್ಟ್ ಸಿಗಲಿಲ್ಲ. ಮನೆ ಇಲ್ಲ, ಶೆಲ್ಟರ್ ಇಲ್ಲ, ಊಟ ಇಲ್ಲ, ಎಜುಕೇಷನ್ ಇಲ್ಲ, ದುಡ್ಡಿಲ್ಲ, ಗಂಡ ಇಲ್ಲ, 3 ಮಕ್ಕಳು ಸಾಕಬೇಕು, ಏನು ಮಾಡ್ತಾರೆ?
ಯಾರೂ ಹೆಂಗಸರು ಈ ಪ್ರವೃತ್ತಿಗೆ ಬರೋದಕ್ಕೆ ಇಷ್ಟಪಡಲ್ಲ, ಅದು ತುಂಬ ಕಷ್ಟ. ಅವರು ಇಷ್ಟೊಂದು ಧೈರ್ಯ ಇಟ್ಕೊಂಡು ಈ ಪ್ರೊಫೆಷನ್ಗೆ ಬಂದಿದ್ದಾರೆ ಅಂತ ನಾನು ಅವ್ರಿಗೆ ನಾನು ಅವರು ತಪ್ಪು ಮಾಡಿದ್ದಾರೆ, ಅವರು ಕೆಟ್ಟವರಾಗಿದ್ದಾರೆ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕೆಂದರೆ ಅವರು ಒಳ್ಳೆಯವರೂ. ಆ ಪರಿಸ್ಥಿತಿ ನಾನು ಅವರು ಈ ಬೀದಿಗೆ ಇವತ್ತು ಬಂದಿದ್ದಾರೆ ಅಂತ ಸೊಸೈಟಿನೇ ಕಾರಣ. ಸೊಸೈಟಿಗಿಂತ ಫಸ್ಟು ಅವರಪ್ಪ ಅಮ್ಮ ಅವ್ರ ಫ್ಯಾಮಿಲಿಯವರು ಕಾರಣ. ಅವರು ಆವಾಗ ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಿದ್ರೆ ಅವರು ಈ ಪ್ರೊಫೆಷನ್ಗೆ ಬರ್ತಾ ಇರಲಿಲ್ಲ. ಓಕೆ, ಇದು ಒಂದು ರೀತಿಯ ಹಣದ ಆಸೆ ಅಂತೀರಾ ಅಥವಾ ಅನಿವಾರ್ಯ ಅಂತ? ಹಣದ ಆಸೆ ಇಲ್ಲ, ಅದು ಯಾರು ಹೆಂಗಸರು ಹಣದ ಆಸೆಗೋಸ್ಕರ ಈ ಥರ ಪ್ರವೃತ್ತಿಯಲ್ಲಿ ಬರ್ತಾರೆ? ಬರಲ್ಲ, ಯಾರೂ ಬರಲ್ಲ. ಅವರು ಬಂದಿದ್ದಾರೆ ಹೊಟ್ಟೆ ಪಾಡೋದಕ್ಕೆ. ಅವ್ರಿಗೆ ಊಟ ತಿನ್ನಬೇಕು, ಅವ್ರ ಮಕ್ಕಳಿಗೆ ಸಾಕಬೇಕು. ಅವ್ರಿಗೆ ಜೀವನದಲ್ಲಿ ಏನೂ ಸಪೋರ್ಟ್ ಇಲ್ಲ. ಆ್ಯಂಡ್ ತುಂಬ ಜನ ಟ್ರಾಫಿಕಿಂಗಿಂದ ಬಂದುಬಿಟ್ಟಿದ್ದಾರೆ, ತುಂಬ ಜನಕ್ಕೆ ಮಿಸ್ಗೈಡ್ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ತುಂಬ ಧೈರ್ಯ ತಗೊಂಡು ತುಂಬ ಅಕ್ಕದ ಪಕ್ಕದವ್ರು ಹೇಳ್ಬಿಡ್ತಾರೆ, ಅರೆ ನೀನು ಹೋಗೋ ಬಂದ್ಸತಿ ಅಂತ. ಏನೋ ಓಕೆ ಮೇಡಮ್, ಈಗ ನೀವು ಸಾಕಷ್ಟು ಚಲನಚಿತ್ರ ನಟಿಸಿದ್ರಿ, ಸಾಕಷ್ಟು ಚಲನಚಿತ್ರಗಳ ಅಭಿರುಚಿ ಕಥೆಗಳೆಲ್ಲ ಗೊತ್ತಿದೆ. ಸೊ ಅದು ಒಂದು ರೀತಿಯ ಕೆಲವು ಚಿತ್ರಗಳ ಕಥೆಗಳು ಕೂಡ ಇದಕ್ಕೆ ಕಾರಣ ಆಗಬಹುದಾ? ಇಲ್ಲ, ಅದು ಇಲ್ಲ, ಆ ಥರ ನಾನು ಅಂದ್ಕೊಳ್ಳಲ್ಲ. ಯಾಕೆ ಅಂದರೆ ಇಲ್ಲ, ಆ ಥರ ಸಿನಿಮಾಯಿಂದ ಕಥೆಗಳಿಂದ ಈ ಥರ ಜನ ಮಾಡ್ತಾರೆ ಅಂತ ಇಲ್ಲ, ಆ ಥರ ಇಲ್ಲ. ಇಂತಹ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ನಿಮ್ಮ ಕಿವಿ ಮಾತು ಏನು? ನನ್ನ ಕಿವಿ ಮಾತು, ನಾನು ಈಗ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನಾನು ರೀಹ್ಯಾಬಿಲಿಟೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ರೀಹ್ಯಾಬಿಲಿಟೇಷನ್ ಆಫ್ ಸೆಕ್ಸ್ ವರ್ಕರ್ಸ್. ಹೆಂಗೆ ಅಂದರೆ, ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ನಮಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಚಾಲೆಂಜ್ ಇತ್ತು. ಯಾಕೆಂದರೆ ಅವರು ಇಷ್ಟೊಂದು ವರ್ಷ ನಾರ್ಮಲ್ ಜೀವನ ವ್ಯತೀತ ಮಾಡಿಲ್ಲ, ನಾರ್ಮಲ್ ಸೊಸೈಟಿಯಲ್ಲಿ ಒಂದು ರಿಸ್ಪೆಕ್ಟೇಬಲ್ ಲೈಫ್ ನಡ್ಕೊಂಡಿಲ್ಲ. ನಾನು ಅವ್ರಿಗೆ ವೊಕೇಷ್ನಲ್ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಜಾಬ್ಸ್ ಕೊಡಿಸ್ತಾ ಇದ್ದೀವಿ. ಸೊ ನಾವು ತುಂಬ ಎನ್ ಜಿ ಒ ಜೊತೆ ಟೈಪ್ಸ್ ಎಲ್ಲ ಮಾಡಿಕೊಂಡು ನಮ್ಮ ತುಂಬ ಹೆಂಗಸರು ಟ್ರೈನಿಂಗ್ಗೆ ಹೋಗ್ತಾ ಇದ್ದಾರೆ. ಆ ಟ್ರೈನಿಂಗ್ ಮುಗಿಸ್ಕೊಂಡು 3 ತಿಂಗಳಾದಮೇಲೆ ಅವ್ರಿಗೆ ಜಾಬ್ ಸಿಗುತ್ತೆ. ಆ ಜಾಬಲ್ಲಿ ಅವರು 7-10,000 ಏನಾದರೂ ಇದೆ ಅಂತ ಪರ್ ಮಂತ್ ಅವ್ರಿಗೆ ಬರುತ್ತೆ. ಅದ್ರ ಬಿಟ್ಟರೆ ನಾನು ಇದಿಷ್ಟು ಪೂಜಾ ಗಾಂಧಿಯವರ ಅಭಿಪ್ರಾಯ. ಜೊತೆಗೆ ಇಷ್ಟೊತ್ತು ಪರಶುರಾಮ್ ಅವರು ಹಾಗೂ ವೀಣಾ ಹಾಗೂ ಸುನಂದ ಅವರೆಲ್ಲರೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ಒಟ್ಟಾರೆ ಹೇಳೋದಾದರೆ ವೇಶ್ಯಾವೃತ್ತಿಕೆಯಲ್ಲಿ ಇಳಿಯೋದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಸ್ವಇಚ್ಛೆಯಿಂದ ಐಷಾರಾಮಿ ಬದುಕು ಬಯಸಿ ಇಳಿಯುವಂಥ ಒಂದು ವರ್ಗ. ಆದರೆ ಮತ್ತೊಂದು ಕಡೆ ಅವರು ಅಪರಾಧಿಗಳಾಗಿರಲ್ಲ, ಬಲಿಪಶುಗಳಾಗಿರ್ತಾರೆ. ಬೇರೆಯವರು ಗುಲಾಮಗಿರಿಗೆ ತಳ್ಳಿರ್ತಾರೆ. ಹೀಗಾಗಿ ಜನರು ವೇಶ್ಯರನ್ನು ನೋಡುವಂಥ ದೃಷ್ಟಿ ಬದಲಾಗಬೇಕು. ಯಾಕೆಂದರೆ ವೇಶ್ಯಾವೃತ್ತಿಯಲ್ಲಿ ಇಳಿದವರು ಆ ಕಸುಬನ್ನು ಬಿಟ್ಟು ಒಳ್ಳೆಯ ಮಾರ್ಗ ಅನುಸರಿಸ್ತೀನಿ ಅಂತ ಮಾನಸಿಕವಾಗಿ ಬದಲಾವಣೆಗೊಂಡು ಪರಿವರ್ತನೆಯಾಗಿ ಅವರು ಮುಂದೆ ಬಂದರೆ ಸಮಾಜ ಅದಕ್ಕೆ ನೆರವು ನೀಡಬೇಕು, ಸಮಾಜ ಅವರನ್ನು ಗೌರವಿಸಬೇಕು. ಆಗ ಇದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ. ಜೊತೆಗೆ ಹೇಳೋದಾದರೆ, ಒಂದು ಹೆಣ್ಣು ಯಾವಾಗ ಮಧ್ಯರಾತ್ರಿ ನಿರ್ಭೀತಿಯಿಂದ ಓಡಾಡ್ತಾಳೋ ಆಗ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಾಗೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ನಿಜಕ್ಕೂ ಅಂಥ ರಾಮರಾಜ್ಯ ನಿರ್ಮಾಣವಾದರೆ ಮಹಿಳೆಯರು ನಿರ್ಭೀತಿಯಿಂದ ಸ್ವಾವಲಂಬನೆಯ ಬದುಕು ಮಾಡೋಕ್ಕೆ ಸಮಾಜ ನೆರವು ಕೊಟ್ಟರೆ ಇಂಥ ಅಪರಾಧಗಳು ಪಿಡುಗುಗಳಿಗೆಲ್ಲ ಅಂತ್ಯ ಹಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.